ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸೊಸೆ, ಯಾಕಳ್ತಾ ಇದೀಯಾ? ಏನಾಯ್ತು? ಅತ್ತೆ, ಕೊನೆಗೂ ನಾನು ಸೋತ್ಬಿಟ್ಟೆ ಅತ್ತೆ, ತಾಯಿಯಾಗಿ ಸೋತ್ಬಿಟ್ಟೆ. ಅಲ್ಲ ಸೊಸೆ, ಮೂರು ಮಕ್ಕಳನ್ನ ಸಾಕಿದ್ಯಾ ನೀನು? ಅಂಥದ್ರಲ್ಲಿ ಈ ರೀತಿ ಮಾತಾಡೋದು ತಪ್ಪಲ್ವಾ? ಇಲ್ಲ ಅತ್ತೆ, ಯಾರಿಗೂ ನನ್ನ ಮೇಲೆ ತಾಯಿ ಅನ್ನೋ ಭಾವನೆನೇ ಇಲ್ಲ. ಆದ್ರೆ ಇಷ್ಟು ವರ್ಷ ನಾನು ಕರ್ಣನ ಬದಲಾಯಿಸ್ಬೇಕು, ಅವನ್ನ ನನ್ನ ತಾಯಿ ಅಂತ ಒಪ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅಶ್ವಿನ್ ಇದನ್ನೆಲ್ಲ ನೋಡಿ ಇನ್ನೇನು ಅಪಾರ್ಥ ಮಾಡ್ಕೊಂಡಿದ್ದಾನತ್ತೆ. ಕರ್ಣಂಗೆ ತಾಯಿ ಆಗ್ಬೇಕು ಅನ್ನೋ ಬರದಲ್ಲಿ ಅಶ್ವಿನ್ ಯಾವತ್ತು ನನ್ನ ತಾಯಿ ಪ್ರೀತಿನ ಕಡಿಮೆ ಮಾಡೇ ಇಲ್ಲ. ಆದ್ರೆ ಅಶ್ವಿನ್, ನೀವೇ ನೋಡ್ತಾ ಇದ್ದೀರಲ್ಲ ಅತ್ತೆ, ಯಾವಾಗ್ಲೂ ನಿನ್ ಕರ್ಣ ನಮ್ಮ, ಕರ್ಣ ನಮ್ಮ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ. ಹಂಗಾದ್ರೆ ನಾನು ಅಶ್ವಿನ್ ಏನು ಅಲ್ವಾ? ನಾನು ಅವನ ತಾಯಿ ಅಲ್ವಾ ಅತ್ತೆ? ನನ್ ಗೊತ್ತು ಸೊಸೆ, ಅವನೇನೋ ಕೋಪದಲ್ಲಿ ಆ ರೀತಿ ಅಂತಾನೆ. ಅದಕ್ಕೆ ಇಷ್ಟೊಂದು ಮನ್ಸಕ್ ತಗೊಳದ ನೀನು ಹೇಳು. ಅತ್ತೆ, ನಿಮ್ಗೆ ಗೊತ್ತು ಅಶ್ವಿನ್ ನನ್ನನ್ನ ಎಷ್ಟು ಪ್ರೀತಿಸ್ತಾ ಇದ್ದ, ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಇದ್ದ. ಆದ್ರೆ ಈಗ ನೋಡಿ, ಅವನು ನಾನು ಬೇಡವಾಗೋಗಿದ್ದೀನಿ. ನಿನ್ ಕರ್ಣ ಬೇರೆ ಯಾವತ್ತು ನನ್ನನ್ನ ತಾಯಿ ಅಂತ ಒಪ್ಕೊಂಡೇ ಇಲ್ಲ. ತಾಯಿ ಅಂತ ಬೇಡ ಅತ್ತೆ, ಈ ಮನೇಲಿ ಒಬ್ಳು ಸದಸ್ಯ ಅಂತ ಒಪ್ಕೋಬೇಕಲ್ವಾ? ಹಾಗೂ ನನ್ನ ನೋಡಲ್ಲ, ನನ್ನನ್ನ ಕೀಳ್ ಮಟ್ಟಕ್ ನೋಡ್ತಾನೆ. ಹಣೆ ಬರ ಅತ್ತೆ ನಂದು, ಮಲ್ ತಾಯಿಯಾಗಿನೂ ಸೋತ್ಬಿಟ್ಟೆ, ಹೆತ್ತ ತಾಯಿಯಾಗಿನೂ ಸೋತ್ಬಿಟ್ಟೆ. ಅಯ್ಯೋ ಸೊಸೆ, ಏನ್ ಮಾಡ್ತಿದ್ಯಾ? ಯಾಕಿಷ್ಟು ನೊಂದ್ಕೊಂತೀಯ? ನೋಡು, ನಿನಗೆ ಗೊತ್ತಿದೆ ಅಲ್ವಾ, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ನೋಡು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅತ್ತೆ, ಈ ಮನೇಲಿ ಎಲ್ಲ ವಿಷಯಗಳು ಸರಿ ಹೋಗ್ಬೋದೋ ಏನೋ, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಇಷ್ಟೇ ಅತ್ತೆ, ಇಷ್ಟೇ. ಒಂದ್ ವೇಳೆ ನಾನ್ ಸತ್ತು ಹೋದ್ರೆ ಕರ್ಣ ಮತ್ತೆ ಅಶ್ವಿನ್ ನನ್ ಶವಕ್ಕೆ ಬೆಂಕಿ ಹಚ್ಚಬೇಕಾದ್ರೆ, ಇಲ್ಲ ನಾನ್ ಹಚ್ಚಲ್ಲ, ಇದು ನಿನ್ ತಾಯಿ ನೀನ್ ಹಚ್ಚು, ನಿನ್ ತಾಯಿ ನೀನ್ ಹಚ್ಚು ಅಂತ ಕಿತ್ತಾಡ್ತಾರೋ ಏನೋ. ಸೊಸೆ ಬಿಡ್ತು ಅನ್ನು, ಏನ್ ಮಾತು ಅಂತ ಆಡ್ತಾ ಇದೀಯಾ ನೀನು? ಬಿಡ್ತು ಅನ್ನು. ಇನ್ನೇನ್ ಮಾತಾಡ್ಲಿ ಅತ್ತೆ? ಮತ್ತೆ ನಮ್ ಸೇವಂತಿ ಹೊಟ್ಟೆಲಿ ಇರ್ಬೇಕಾದ್ರೇನೆ ಮಗುನ ಕಳ್ಕೊಂಡ್ಲು, ಆದ್ರೆ ನಾನು ನನ್ ಮಡ್ಲಕ್ ಬಂದು ನನ್ ಎದೆ ಎದುರಿಗೆ ಬಂದ್ಮೇಲೆ ಮಗನ್ನ ಕಳ್ಕೊಂಡೆ. ನನ್ಗೂ ಅವಳಿಗೂ ಏನು ವ್ಯತ್ಯಾಸ ಇಲ್ಲ, ಅವಳ ನೋವು ನನ್ ನೋವು ಇಬ್ರದು ಒಂದೇ ಅತ್ತೆ. ಇಲ್ಲ ಕಣೆ, ಅಳ್ಬೇಡ, ನಿಮ್ಮಿಬ್ರು ನೋವು ಒಂದೇ ಅಲ್ಲ. ಇವತ್ತು ನಿನ್ ಮಕ್ಕಳು ನಿನ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ನಾಳೆ ಅಮ್ಮ ಅಮ್ಮ ಅಂತ ಓಡಿ ಬರ್ತಾರೆ ನೋಡ್ತಾ ಇರು. ಆದ್ರೆ ಸೇವಂತಿ ಹಾಗಲ್ಲ ಸೊಸೆ, ಅವಳೆಷ್ಟೇ ಕೂಗಿದ್ರು ಅವಳೆಷ್ಟೇ ಹತ್ರು ಪಾರ್ದೆಲ್ಲರೋ ಲೋಕಕ್ಕೆ ಆ ಮಗು ಹೋಗ್ಬಿಟ್ಟಿದೆ. ಸೇವಂತಿ ಯಾರತ್ರ ನೋವು ಹೇಳ್ಕೊತಾಳೆ, ಯಾರತ್ರ ಸಿಟ್ ಮಾಡ್ಕೋತಾಳೆ, ನೀವೇನೇ ಹೇಳಿ ಅತ್ತೆ, ನನ್ಗೆ ಸೇವಂತಿ ಅಷ್ಟು ಗಟ್ಟಿ ಮನ್ಸಿಲ್ಲ ಅತ್ತೆ. ನನ್ ಮಕ್ಕಳು ನನ್ಗೇನಾದ್ರೂ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅತ್ತೆ. ಅತ್ತೆ ನಿಮ್ಗೊಂದ್ ಮಾತು ಹೇಳ, ಕರ್ಣನೇ ವಾಸಿ, ಏನು ಮಾತಾಡಲ್ಲ, ಮುಖ ತಿರುಗಿಸ್ಕೊಂಡು ಹೋಗ್ತಾನೆ. ಆದ್ರೆ ನಾನ್ ಹೆತ್ ಮಗ ಅಶ್ವಿನ್ ನನ್ನ ಮಾತಲ್ಲೇ ಚುಚ್ತಾನೆ ಅತ್ತೆ. ಒಂದೊಂದ್ಸಲ ಅವನ್ ಆಡೋ ಮಾತನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಅವನ್ ಮುಂದೆ
ಹೋಗೋದಕ್ಕೆ ಭಯ ಆಗುತ್ತೆ ಅತ್ತೆ, ಎಲ್ಲೇನಾದ್ರೂ ಅನ್ಬಿಡ್ತಾನೆ ಅಂತ. ನೋಡಿ ಸೊಸೆ, ಅವನ್ ತುಂಬಾ ಕುಗ್ಗೋಗಿದ್ದಾನೆ. ಅವನ್ ವೃತ್ತಿ ಜೀವನಕ್ಕೆ ಬಿಟ್ಟಿರೋ ಹೆಟ್ಟು, ಅವನ್ಗಾಗಿರೋ ಆಘಾತ, ಅವನ್ ಬಾಯಲ್ಲಿ ಅಂತ ಮಾತನ್ನೆಲ್ಲ ಆಡಿಸ್ತಾ ಇದೆ ಅಷ್ಟೇ. ನೋಡ್ತಾ ಇರು, ಮತ್ತೆ ಅವನು ಅಮ್ಮ ಅಂತ ನಿನ್ನ ಹತ್ರ ಓಡ್ ಬಂದೆ ಬರ್ತಾನೆ. ನನ್ನ ಪ್ರೀತಿ ಅಮ್ಮ ಅಂತ ನಿನ್ನ ಪ್ರೀತಿ ಮಾಡ್ತಾನೆ ಕಣೆ. ಮತ್ತೆ ನಿಜನ, ನಮ್ಮ ಅಶ್ವಿನ್ ಬದಲಾಗ್ತಾನ, ಮತ್ತೆ ನನ್ನನ್ನ ಅಮ್ಮ ಅಂತ ಮೊದ್ಲನ್ ತರನೇ ಪ್ರೀತಿಸ್ತಾನ ಅತ್ತೆ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಈಗ ಬಂದಿರೋ ನೋವು ತಾತ್ಕಾಲಿಕ ಅಷ್ಟೇ. ಕಾಲಕ್ಕೆ ಕಲ್ಲನ್ನು ಕರಗಿಸೋ ಶಕ್ತಿ ಇದೆಯಂತೆ. ಅಂದ್ಮೇಲೆ ಕರ್ಣನು ಕರಗಬೇಕು, ಅಶ್ವಿನೂ ಕರಗಬೇಕು. ನೋಡ್ತಾ ಇರು. ನೋಡು, ನೀನೀಗ ಆಳೋದನ್ನ ಬಿಟ್ಟು ನೀನ್ ನೆಮ್ಮದಿಯಾಗಿರು ಕಂದ. ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರಿದ್ದಾನೆ ಕಣೆ. ಮಾಡ್ತಿದ್ದಾನೆ. ನಮ್ಮೆಲ್ಲರ ಹತ್ರನು ಒಂದು ಚಿಕ್ಕ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ದ. ಈಗ ನೋಡಿದ್ರೆ ಫುಟ್ಪಾತ್ ಅಲ್ಲಿ ಚಿಕ್ಕದಾದ ಹೋಟೆಲ್ ಅಲ್ಲಿ ಪಾತ್ರೆ ತೊಳಿತಾ ಇದ್ದಾನೆ. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಪ್ರತಾಪ್ ಅವ್ರ ಮಗ. ಈ ತರ ರೋಡಲ್ಲಿ ನಿಂತ್ಕೊಂಡು ಪಾತ್ರೆ ತೊಳಿತಾ ಇದ್ರೆ ನೋಡಿರೋ ಜನ ಏನ್ ಅನ್ಕೋತಾರೆ? ಇವನ್ ಯಾಕೆ ಮನ್ಸಿಗೆ ಇಷ್ಟೊಂದು ಘಾಸಿ ಮಾಡ್ಕೊಂಡಿದ್ದಾನೆ? ನಾವು ಹೇಗಿದೆ? ಪರವಾಗಿಲ್ಲ, ವಾಸಿ ಆಗ್ತಾ ಇದೆ. ಸರಿ ಅದಕ್ಕೆ. ಏ, ಊಟ ಮಾಡ್ಕೊಂಡು ಹೋಗೋ. ಬೇಡ ಅದಕ್ಕೆ, ನಂದಾಯ್ತು.